ಡಿಸೆಂಬರ್ 29 ರಂದು ಬೆಂಗಳೂರಿನಲ್ಲಿ ಆಟೋ ಬಂದ್ ಮಾಡಲಾಗುತ್ತೆ. ಬೆಂಗಳೂರು ಆಟೋ ಚಾಲಕರು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಮೋಟಾರ್ ಟ್ಯಾಕ್ಸಿ ಅನುಮತಿ ವಿರುದ್ಧ ಮುಷ್ಕರಕ್ಕೆ ಕರೆಯನ್ನ ನೀಡಲಾಗಿದೆ. ಡಿಸೆಂಬರ್ 29 ರಂದು ಬೆಂಗಳೂರಿನಲ್ಲಿ ಆಟೋ ಬಂದ್ ಆಗಿರುತ್ತೆ. ಬೆಂಗಳೂರು ಆಟೋ ಚಾಲಕರು ಈ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಪ್ರಮುಖ ಬೇಡಿಕೆ ಇದೆ ಅವರದು. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಅಲ್ಲಿ ಆಗ್ರಹಿಸಿ ನಗರದಲ್ಲಿ ಆಟೋವನ್ನ ಬಂದ್ ಮಾಡಲಾಗ್ತಾ ಇದೆ. रैपिडो बाइक टैक्सी ऐप बंद अदर जो बाउंस इलेक्ट्रिक बाइक के अनुमतिया वापस पड़ी अवर बेड़े डिसेंबर 29 रंदु बृहत् होराटवन्न आटो चालकरु मेजेस्टिक रैल्वे निल्दाणदिंद बृहत् रैली प्लान बृहत् रैली मूलक विधानसौध मुत्तिगे हाकोदक्के इवरु होरटिद्दारे. आटो मुष्करक्के 21 आटो संघटनेगळु कूड ईग साथन नीडिवे. ಡಿಸೆಂಬರ್ 29 ರಂದು ರಾಜಧಾನಿ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಿ ಆಟೋ ಸಂಚಾರ ಕಂಪ್ಲೀಟ್ ಆಗಿ ಸ್ತಬ್ಧ ಆಗಿರುತ್ತೆ. ಇವರ ಬೇಡಿಕೆಗಳನ್ನು ಗಮನಿಸಬೇಕು. ಅದರಲ್ಲಿ ರಾಪಿಡೋ ಬೈಕ್ ಟ್ಯಾಕ್ಸಿ ಆಪ್ ಅನ್ನು ಬಂದ್ ಮಾಡಬೇಕು. ಬೌನ್ಸ್ ಎಲೆಕ್ಟ್ರಿಕ್ ಬೈಕ್ ಗೆ ನೀಡಿರುವಂತ ಅನುಮತಿಯನ್ನ ವಾಪಸ್ ಪಡಿಬೇಕು ಅನ್ನೋದು ಅವರ ಪ್ರಮುಖ ಬೇಡಿಕೆಗಳಾಗಿದೆ. ಹಾಗಾಗಿ ಇದನ್ನ ವಿರೋಧಿಸಿ ಡಿಸೆಂಬರ್ 29 ರಂದು ಆಟೋ ಸಂಚಾರವನ್ನ ಬಂದ್ ಮಾಡುತ್ತಿದ್ದಾರೆ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.